हेलो फ्रेंड्स, वेलकम टू भूमिकास किचन। नान भूमिका सुदर्शन। इवत नान निम्गे वंदु तुम्बा सिंपल आगिरो अंत रेसिपी ना हेळ्कोड्ता इदीनि। आदरे टेस्ट वाइज अंतु तुम्बा चेन्नागिरुत्ते। यावदे रीति नानु गैस उपयोगिस्ता इल्ल, मिक्सर उपयोगिस्ता इल्ल, बरी कुटाणी उपयोगिस्कोंडु ई रेसिपी ना नानु माड्ता इदीनि। इड्लिगंतु ओळ्ळे कॉम्बिनेशन, बरी इड्लि ओंदक्के अल्ल, ಇಡ್ಲಿ, ದೋಸೆ, ವೈಟ್ ರೈಸ್, ಮೊಸರನ್ನ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಬನ್ನಿ ಮಾಡೋದು ಹೇಗೆ ಅಂತ ಈ ಸಿಂಪಲ್ ರೆಸಿಪಿನ ನೋಡ್ಕೊಳ್ಳೋಣ. ತಮಿಳ್ನಾಡು ಸ್ಟೈಲ್ ಬೆಳ್ಳುಳ್ಳಿ ಖಾರ. ಮೊದಲು ಬೆಳ್ಳುಳ್ಳಿ ಖಾರ ಮಾಡೋದಕ್ಕೆ ಪುಟಾಣಿಯೊಳಗಡೆ 20 ಹೆಸ್ಲು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಒಂದುಂಡೆ ಅಥವಾ ಒಂದೂವರೆ ಉಂಡೆ ದಪ್ಪ ಹೆಸ್ಲುಗಳನ್ನ ನಾನು ಹಾಕೊಳ್ತಾ ಇದ್ದೀನಿ. ಅಚ್ಚಕಾರದ ಪುಡಿ 1 ಟೀ ಸ್ಪೂನು, ಇಲ್ಲ 3/4 ಟೀ ಸ್ಪೂನು, ನಿಮ್ಮ ಖಾರಕ್ಕೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ. 1/2 ಟೀ ಸ್ಪೂನ್ ಅಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು. ಇದನ್ನು ನೀವು ಮಿಕ್ಸರಲ್ಲೆಲ್ಲ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಪುಟಾಣಿಯಲ್ಲೇ ಮಾಡಬೇಕು. ಇದ್ರ ರಸ ಈ ಉಪ್ಪು ಖಾರ ಎಲ್ಲದರ ಜೊತೆ ಮಿಕ್ಸ್ ಆಗಬೇಕು. ಇವಾಗ ಸ್ಪೂನಲ್ಲಿ ಮೇಲೆ ಎತ್ಕೊಂಡು ಎತ್ಕೊಂಡು ಈ ಬೆಳ್ಳುಳ್ಳಿ, ಅಚ್ಚಕಾರದ ಪುಡಿ, ಉಪ್ಪು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕುಟ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಕುಟ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಗೆ ಕುಟ್ಕೋಬೇಕು. ಇದನ್ನು ಇವಾಗ ಒಂದು ಬೌಲ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಒಂದು ಈ ಕುಟಾಣಿಯಲ್ಲಿ ಒಂಚೂರು ನೀರಂಶ ಇರಬಾರ್ದು, ಆವಾಗ ನಾವು ಇದನ್ನು ಒಂದು ವಾರ ಸ್ಟೋರ್ ಮಾಡ್ಬೋದು. ಮಿಕ್ಸರಲ್ಲಿ ಮಾಡಿದ್ರೆ ನಿಮಗೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ, ಪೇಸ್ಟ್ ಆದಂಗೆ ಆಗೋಗ್ಬಿಡುತ್ತೆ. ಎಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆನೇ ಮೇಯ್ನ್ ಈ ರೆಸಿಪಿಗೆ. ಇವಾಗ ಇದನ್ನು ಚೆನ್ನಾಗಿ ಎಣ್ಣೆ ಜೊತೆ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡೋಣ ಈವನ್ ಆಗಿ. ಈ ಥರ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಎಣ್ಣೆ ಒಳಗಡೆ ಈ ಬೆಳ್ಳುಳ್ಳಿ, ಅಚ್ಚಕಾರದ ಪುಡಿ, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಒಂದು ಚೂರು ನೀರಂಶ ಇದಕ್ಕೆ ಮಿಕ್ಸ್ ಆಗದೇ ಹಾಗೆ ನೋಡ್ಕೊಳ್ಳಿ, ಆವಾಗ ಸ್ಟೋರ್ ಮಾಡ್ಬೋದು. ನೋಡಿ, ಎಲ್ಲ ಚೆನ್ನಾಗಿ ಈವನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಮಿಕ್ಸ್ಚರ್ನ ಒಂದು ವಾರ ನಾವು ಸ್ಟೋರ್ ಮಾಡ್ಬೋದು. ಇದನ್ನು ತಕ್ಷಣ ಉಪಯೋಗಿಸೋದಕ್ಕಾಗೋದಿಲ್ಲ. ಒಂದು ಮಿನಿಮಮ್ 3-4 ಅವರ್ಸ್ ಆದರೂ ಇದು ಎಣ್ಣೆಯಲ್ಲಿ ನೆನಿಬೇಕು. ಆವಾಗ ಆ ಎಣ್ಣೆಗೆ ಈ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ, ಖಾರ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡುತ್ತೆ. ನಂತರನೇ ಉಪಯೋಗಿಸ್ಬೇಕು, ಇಲ್ಲ ಅಂದರೆ ಒಂದು ದಿನ ಬಿಟ್ಟು ಉಪಯೋಗಿಸಿದ್ರಂತೂ ಇನ್ನೂ ಒಳ್ಳೆಯದು. ನೀವು ಬೆಳಗ್ಗೆ ಉಪಯೋಗಿಸ್ಬೇಕು ಅಂದರೆ ರಾತ್ರಿನೇ ಮಾಡಿಟ್ಬಿಟ್ರೆ ಬೆಳಗ್ಗೆ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ, ಮೊಸರನ್ನಕ್ಕಂತೂ ಒಳ್ಳೆ ರೆಸಿಪಿ. ಇಡ್ಲಿಗಂತೂ ಒಳ್ಳೆ ಕಾಂಬಿನೇಷನ್ನು. ತಮಿಳ್ನಾಡು ಸ್ಟೈಲಲ್ಲಿ ಇಡ್ಲಿಗೆ ಇದನ್ನು ತುಂಬಾ ಉಪಯೋಗಿಸ್ತಾರೆ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡೋದಕ್ಕೆ ತಮಿಳ್ನಾಡು ಸ್ಟೈಲ್ ಬೆಳ್ಳುಳ್ಳಿ ಖಾರ ರೆಡಿ ಇದೆ. ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ವಾರ 10 ದಿನದವರೆಗೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಆಚೆನೇ ಇಡ್ಬೋದು, ಫ್ರಿಜ್ಜಲ್ಲೇನು ಇಡೋ ಅವಶ್ಯಕತೆ ಇಲ್ಲ. ಸೇಮ್ ಉಪ್ಪಿನಕಾಯಿ ಇದ್ದ ಹಾಗೆ ಇಡ್ಲಿಗಂತೂ ಒಳ್ಳೆ ಕಾಂಬಿನೇಷನು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.